एक्सिबिशन निम्मदु कोलंबस अल इदन्न गोत्ता सर्कस हाँ अंद्रे इदरल्ली जात्रेगळल्ली हाक्तारल्ल अम्यूज़मेंट कन्नड पद गोत्तिल्ल नमस्कार अम्मा नानु नोड़े जात्रे एक्सिबिशन हुडुगरिगे एंटरटेनमेंट कोडक्के रंकल राट्री अंतीवि नम्म कडे आमेले बेरे बेरे एल्ला इदे सो नीवु इल्ले इडी ओंदु संसारवन्न निर्वहिसिदंत एल्लवन्नू माड्कोंडिद्दीरि लाक डौन आदमेले निमगे हेगे अन्निस्ता इदे एनु एनादरू व्यापार ಊಟಕ್ಕೆ ತೊಂದ್ರೆ ಆಗ್ತಾ ಇದೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಹುಡುಗರಿಗೆ ಕೆಲಸ ಇಲ್ಲ ಏನೋ ಯಾಂಗೋ ಜೀವನ ಮಾಡ್ತಾ ಇದ್ದೀವಿ ಸಾಲ ಸೂಲ ಮಾಡ್ಕೊಂಡು ಯಾಂಗೋ ತಿಂತಾ ಇದ್ದೀವಿ ಲಾಕ್ ಡೌನ್ ಆದ್ಮೇಲೆ ನಿಮಗೆ ಊಟ ತಿಂಡಿ ಯಾಕಂದ್ರೆ ಎಲ್ಲೂ ಎಕ್ಸಿಬಿಷನ್ಸ್ ಇಲ್ಲ ಏನು ಇಲ್ಲ ಸರ್ಕಾರದಿಂದ ಏನಾದರೂ ನಿಮಗೆ ಹಣ ಬಂದಿದ್ಯಾ ಏನು ಬಂದಿಲ್ಲ ನಿಮಗೆ ಈ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅವೆಲ್ಲ ಇದಾವ ಅದಿದ್ರೂ ಇನ್ನು ಯಾವುದೇ ಸೌಕರ್ಯ ಬಂದಿಲ್ಲ ರೇಷನ್ ಕಾರ್ಡ್ ಎಲ್ಲಲ್ಲ ಎಲ್ಲಿ ಹೋದ್ರೂ ರೇಷನ್ ತಗೋತೀವಿ ರೇಷನ್ ಎಲ್ಲ ತಗೋತೀವಿ ಯಾವ ಊರು ನಿಮ್ಮದು लाक डौन कायले जास्ति बरल्ल अंतारे लाक डौन तोंदरे आगुत्ते ಅಲ್ಲ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಹೇಗೆ ಹಾ ವಿದ್ಯಾಭ್ಯಾಸ ಏನಿಲ್ಲ ಹಾ ಏನಿಲ್ಲ ಸರ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲ್ಲ ಕೊಡ್ತೀವಿ ಹಾ ಎಲ್ಲ ಓದಿಸ್ತೀವಿ ಊರಲ್ಲಿ ಬಿಡ್ತೀವಿ ಹಾ ಇವಾಗ ಲಾಕ್ ಡೌನ್ ಇದೆ ಅಲ್ಲ ಹಾ ಲಾಕ್ ಡೌನ್ ಇದೆ ಮಕ್ಕಳನ್ನ ಅಕ್ಕಿ ಎಲ್ಲ ಕರ್ಕೊಂಡು ಬಂದೀವಿ ನಾವು ಅಲ್ಲ ಈಗ ಎಲ್ಲರೂನು ಮನೆಗಳನ್ನು ಮಾಡ್ಕೊಂಡು ಚಳಿಗೆ ಬೆಚ್ಚಗೆ ಇರ್ತಾರೆ ಅವರತ್ರ ಏನೋ ದುಡ್ಡು ಇರುತ್ತೆ ಎಲ್ಲ ಆರಾಮಾಗಿ ಇರ್ತಾರೆ ಆದ್ರೆ ನೀವು ನೋಡಿ ಈ ರೀತಿ ಇದೆ ಯಾವುದೋ ಒಂದು ಸರ್ಕಾರದ ಜಾಗ ಅನ್ಸುತ್ತೆ ಈ ಜಾಗದಲ್ಲಿ ಇದ್ದೀರಿ ನಿಮಗೆ ಯಾವತ್ತಾದರೂ ಈ ಈ ಈ ಭೂಮಿ ನಮ್ಮನ್ನ ಹುಟ್ಟಿಸಿದೆ ಈ ಭೂಮಿ ಎಲ್ಲ ಇದೆ ಇಂತ ಊರಲ್ಲಿ ನಾವು ಹುಟ್ಟಿದೀವಿ ಇಲ್ಲಿ ಹುಟ್ಟಬೇಕಿತ್ತು ಹುಟ್ಟಬಾರದಾಗಿತ್ತು ಬೇರೆವರೆಲ್ಲ ನೋಡಿ ಈಗ ನೀವು ನಾವು ನೋಡ್ತೀರಿ ನನ್ನನ್ನು ನೋಡಿ ನಾನು ಆರಾಮಾಗಿದ್ದೀನಿ ಅನೇಕ ಜನ ಕಾರಲ್ಲೆಲ್ಲ ಓಡಾಡ್ತಿದ್ದಾರೆ ಆದರೆ ನೀವು ಮಾತ್ರ ಈ ರೀತಿ ಬಡತನದಲ್ಲಿ ಊಟಕ್ಕೂ ಶಾರ್ಟೇಜ್ ಆಗ್ತಾ ಇರುತ್ತೆ ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳು 5 ಸ್ಟಾರ್ ಚಾಕ್ಲೇಟ್ ತಿಂತಾರೋ ಅಥವಾ ದೊಡ್ಡ ದೊಡ್ಡ ಊಟ ಮಾಡ್ತಾರೋ ಗೊತ್ತಿಲ್ಲ ನನಗೆ ಪಾಪ ಅವರು ಏನು ತಿಂತಾರೆ ಅಂತ ಹೇಳಿ ನಿಮಗೆ ಅಯ್ಯೋ ಅನ್ಸೋದಿಲ್ವಾ ನಮಗೆ ಯಾಕೆ ಹಿಂಗಾಯ್ತು ಈ ವ್ಯವಸ್ಥೆ ಅಂತ ಏನು ಮಾಡೋ ಸರ್ ನಾವು ಪಡ್ಕೊಂಡು ಬಂದಿದ್ದ ಅನೇವರ ಅಂತ ಅಲ್ಲ ಯಾರು ಬರೆದ್ರು ಅನೇವರ ನಿಮಗೆ ಯಾಕೆ ಅನೇವರ ಹಂಗ ಬರೀತಾರೆ ಅನೇವರ ಅಲ್ಲ ಅದು ಏನೋ ಈ ವ್ಯವಸ್ಥೆ ಅನ್ನ ಅಂತ ಅನ್ಸುತ್ತೆ ನೋಡಿ ಆ ಮಗು ಪುಟ್ಟ ಮಗು ಈಗ ಇದು ಗಾಳಿ ಮಳೆ ಬೇರೆ ಬರ್ತಾ ಇರುತ್ತೆ ಚಳಿ ಬೇರೆ ಇರ್ತಾ ಇರುತ್ತೆ ನಾವೆಲ್ಲ ನೋಡಿ ನಾನು ರೈನ್ ಕೋಟ್ ಹಾಕಿದ್ದೀನಿ ಟೋಪಿ ಹಾಕಿದ್ದೀನಿ ನಾವೆಲ್ಲರೂ ತಗೊಳ್ಳುವಂತ ವ್ಯವಸ್ಥೆ ನಿಮಗೆ ಸಿಗ್ತಾ ಇಲ್ಲಲ್ಲ ಇದರ ಬಗ್ಗೆ ಏನು ಬೇಜಾರಾಗಲ್ವಾ ನಿಮಗೆ ಏನು ಮಾಡಕಾಗದೇ ಇಲ್ಲ ಇರ್ಲಿ ಇವತ್ತಲ್ಲ ನಾಳೆ ಈ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಯಾರು ನಾವು ಹೇಗಿದ್ದೀರಿ ನೀವು ಹೇಗಿದ್ದೀರಿ ಹಾಗೆ ಯಾರೋ ಒಬ್ಬ ಮಂತ್ರಿನೋ ಇನ್ಯಾರೋ ಒಬ್ಬ ವ್ಯಕ್ತಿ ಜಾಸ್ತಿ ತಿನ್ಕೊಂಡಿದ್ದು ದೊಡ್ಡ ಅರಮನೆ ಸಾವಿರಾರು ಕೋಟಿಗಳ ಮನೆಯಲ್ಲಿದ್ದು ಬಡೂರು ಇನ್ನೂ ಆ ಬಡೂರಾಗೆ ಇರ್ತಾರೆ ಅನ್ನೋದಿದೆಯಲ್ಲ ಈ ವ್ಯವಸ್ಥೆಗೆ ನಾವೆಲ್ಲ ನಾಚಿಕೆ ಪಟ್ಕೋಬೇಕು ನನ್ನನ್ನು ಸೇರಿ ಯಾಕೆಂದ್ರೆ ನಾವು ನನಗೇನು ಬೇಕೋ ಅದು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಆದರೆ ಈ ಮಕ್ಕಳು ನನಗೆ ಬಿಡಿ ಈ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡೋಕಾಗಿಲ್ಲ ಅಂದ್ರೆ ನಿಜವಾಗ್ಲೂ ನಮಗೆ ಒಂದರ ನಾಚಿಕೆ ಆಗ್ತಾ ಇದೆ ಹಾಗೆ ಅವರು ಅವರನ್ನ ಒಂದೇ ಒಂದ ಸರಿ ಅವರನ್ನ ಒಂದ ಚೂರು ನಾನು ಮಾತಾಡಿಸ್ತೀನಿ ನಮಸ್ಕಾರ ನಿಮ್ಮ ಹೆಸರು ಶಿವಾಜಿ ಅವರು ಅಲ್ಲ ಈಗ ನಾವೆಲ್ಲ ನೋಡಿ ಈ ತರ ಕೋಟ್ ಹಾಕೊಂಡು ಜರ್ಕಿನ್ ಹಾಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಕಾಫಿ ತಿನ್ಕೊಂಡು ಎಲ್ಲ ಹೋಗ್ತಾ ಇರ್ತೀವಿ ಆದ್ರೆ ನೀವು ಇರಬಹುದು ನಿಮ್ಮ ಕುಟುಂಬ ಇರಬಹುದು ಮಕ್ಕಳು ಇರಬಹುದು ಹೆಚ್ಚು ಕಡಿಮೆ ಅವರು ಹೇಳಿದಂಗೆ ಊಟಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ ಅಥವಾ ನೀವು ಏನೋ ಇಷ್ಟಪಡ್ತೀರಿ ಅಂತ ಇಟ್ಕೊಳ್ಳಿ ಆ ತಿನ್ನಕ್ಕೆ ಆಗ್ತಾ ಇಲ್ಲ ನಿಮಗೆ ಏನು ಅನ್ಸುತ್ತೆ ಈ ಸಮಾಜ ನಮಗೆ ನಿಜವಾಗ್ಲೂ ಒಳ್ಳೆಯದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತೆ ಅಂದ್ರೆ ನಿಮಗೆ ಅನ್ಯಾಯ ಆಗಿದೆ ಈ ಸಮಾಜದಿಂದ ಅಂತ ಆರು ತಿಂಗಳು ಇದು ಮರಿ ಎಲ್ಲ ಇದೆ ಕಷ್ಟದಲ್ಲಿ ಇದೆ ಕಷ್ಟದಲ್ಲಿ ಇದ್ದೀರಿ ಅಲ್ಲ ಮದಕ ನೋಡಿ ಈಗ ಇಲ್ಲೇ ಮನೆ ಮಾಡ್ತೀರಿ ಚಳಿ ಗಾಳಿ ಬೆಳಕಿನ ಮಧ್ಯೆ ಈ ಹತ್ರ ಕಾಡು ನೋಡಿದ್ರು
ಒಂದು ರಾಜ್ಯದ ಬಗ್ಗೆ ತಗೊಳ್ಳೋದೇ ಆದ್ರೆ ಈ ರಾಜ್ಯದಲ್ಲಿ ನೀರು, ಗಾಳಿ, ಬೆಳಕು ಅಥವಾ ಸಮುದ್ರ, ಕಾಡುಗಳು, ಮೇಡುಗಳು ಇದಾವಲ್ಲ, ಇದು ಎಲ್ಲಾ ಜನಗಳಿಗೂ, 7 ಕೋಟಿ ಜನಗಳಿಗೂ ಸಾಕಷ್ಟು ಸಿಗುತ್ತೆ. ಎಲ್ಲರೂ ಒಂದೇ ಸಮನಾಗಿ ಜೀವನ ಮಾಡಬಹುದು. ಆದ್ರೆ ಈ ಬಡತನ ಮಾಡಿದೆಯಲ್ಲ, ಇದು ಯಾರಪ್ಪ ಮಾಡಿರೋದು ಅಂದ್ರೆ ನಮ್ಮ ನಾಳಿದ ಸರ್ಕಾರಗಳು. ಬಡತನ ಯಾರೋ ಕೊಟ್ಟ ಶಾಪ ಅಲ್ಲ, ಈ ಸರ್ಕಾರಗಳು ಅಥವಾ ಈ ಯಾರು ವರ್ಗ, ಈ ಶೋಷಿತರ ವರ್ಗ ಅಂತಿದ್ದಾರೆ, ಶೋಷಣೆ ಮಾಡೋರಿದಾರಲ್ಲ, ಅವರು ಅವರ ಸುಖಕ್ಕಾಗಿ ಎಲ್ಲವನ್ನೂ ಮಾಡಿ ಇಂಥ ಜನರನ್ನ ಕೆಳಗಡೆ ಬಿಡ್ತಾರೆ. ಅದು ತುಂಬಾ ನೋವಿನ ಅಂಶ ಆಗುತ್ತೆ. ಲಾಕ್ಡೌನ್ ಟೈಮಲ್ಲಿ ಇವ್ರಿಗೇನು ಪರಿಹಾರ ಅದೇ ಸಿಗಲ್ಲ, ಇದು ಈ ವ್ಯವಸ್ಥೆ ಕೊಡಬೇಕು ಅಂತಹ ಪರಿಹಾರ ಕೊಡೋದಿಲ್ಲ. ಅಲ್ಲ ಅದು 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 ಹೊಸ ಪ್ರಶ್ನೆನಲ್ಲ ಬಿಡಿ, ಅದು ಆಲ್ರೆಡಿ ಆಗ್ತಾ ಇದೆ. ಏನೇ ಆಗ್ಲಿ ನೋಡಿ, ಇಲ್ಲಿ ಹುಡುಗರು, ಇವರ ಹೇರ್ ಸ್ಟೈಲ್ ನೋಡಿ, ಇವರ ಹೇರ್ ಸ್ಟೈಲ್ ಇದೆಯಲ್ಲ, ಇದು ರೊನಾಲ್ಡೋ ತರ ಇದೆ. ಇವರಿದ್ದಾರೆ ಎಲ್ಲ, ಇವರೆಲ್ಲ ಆರೋಗ್ಯವಂತರ ಹುಡುಗರು, ಈ ದೇಶದ ನಿಜವಾದ ಪ್ರಜೆಗಳು. ಇವತ್ತು ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋದಾದ್ರೆ ಈ ವ್ಯಕ್ತಿಗಳನ್ನ ನಾವು ದುಡಿಸ್ಕೋಬೇಕಾಗಿತ್ತೆ. ಇವರ ಒಬ್ಬೊಬ್ಬರಲ್ಲೂ ಕೂಡ ಬಹುದೊಡ್ಡ ಶಕ್ತಿ ಇರುತ್ತೆ. ಬಟ್ ದುರಂತ ಏನು ಅಂದ್ರೆ ನಾವು ಪರ್ಮಿಷನ್ ಇಲ್ಲ, ಅವ್ರದ್ದೇನೋ ಸಮಸ್ಯೆ, ಅದೇ ಆ ರೀತಿ ಆಗಿರೋದ್ರಿಂದ ಈ ತರ ಹುಡುಗರನ್ನ ನಾವು ಉಪಯೋಗಿಸ್ಬೇಕು. ಹೌದಲ್ವಾ? ಸಿ, ಈಗ ನಿಮ್ಮಂತವ್ರನ್ನ ನಾವು ಈ ದೇಶದಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ದೇಶ ಹೆಂಗೆ ಮುಂದುವರಿಯುತ್ತೆ? ಹೌದಲ್ವಾ? ಸಿ, ಯುವಶಕ್ತಿ ಈ ಟೈಮಲ್ಲಿ ನಿಮ್ಮನ್ನ ಬಿಟ್ರೆ ಮುಂದೆ ನೀವು ಏನ್ ಮಾಡಕ್ಕಾಗುತ್ತೆ? ವಯಸ್ಸಾದ್ಮೇಲೆ ಮತ್ತೆ ಸುಮ್ಮನೆ ಏನೋ ಮಾಡ್ಬೇಕಾಗುತ್ತೆ. ನಿಮ್ಗೇನ್ ಅನ್ಸುತ್ತೆ, ನಿಮ್ಗೆ ಈ ಸಮಾಜ ನಿಮ್ಗೆ ಏನ್ ಕೊಟ್ಟಿದೆ, ಅದ್ರ ಬಗ್ಗೆ ಖುಷಿ ಇದೆಯಾ? ಖುಷಿ ಇಲ್ಲ. ಇನ್ನೂ ಏನೋ ಕೊಡ್ಬೇಕಿತ್ತು. ಏನು 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 ನಿರೀಕ್ಷೆ ಮಾಡ್ತೀರಿ? ಈ ಸಮಾಜ ಅಥವಾ ಸರ್ಕಾರ ನನಗೆ ಏನು ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೀರಿ ಹೇಳಿ ಧೈರ್ಯವಾಗಿ. ನಿಮ್ಗೆ ಏನು ಏನು ಇಷ್ಟ ನಿಮಗೆ ಈ ಸಮಾಜದಿಂದ ಏನಾಗಬೇಕು ಅಂತ ನಿಮ್ಮ ಆಸೆ? ಪಾಪ ಅವ್ರಿಗೆ ನೋಡಿದ್ರಲ್ಲ, ಅವ್ರಿಗೆ ಮಾತಾಡೋದು ಕೂಡ ಕಷ್ಟ ಇದೆ, ಏನು ಕೇಳಬೇಕು ಅನ್ನೋದು ಕೂಡ ಅವ್ರಿಗೆ ಗೊಂದಲವಾಗಿರುತ್ತೆ. ಒಟ್ಟಿನಲ್ಲಿ ನಾನು ಕೇವಲ ಸಮಸ್ಯೆಯನ್ನ ತೋರಿಸ್ತಿದ್ದೀನಿ, ಅದೇ ಸಮಸ್ಯೆ ತೋರಿಸೋದು ನನ್ನ ಉದ್ದೇಶ ಅಲ್ಲ. ಈ ಸಮಸ್ಯೆಗೆ ನಾವು ಬದುಕಿರುವ ಕಾಲದಲ್ಲೇ ಏನಾದರೂ ಪರಿಹಾರವನ್ನು ಹುಡುಕೋಣ. ಕನಿಷ್ಠ ಈ ಸಮಾಜದಲ್ಲಿ ಎಲ್ಲರೂ ಶ್ರೀಮಂತರ ಆಗಲಿಲ್ಲ ಅಂದ್ರೂ ಅವ್ರು ಇಷ್ಟಪಟ್ಟ ಊಟ ಬಟ್ಟೆ ಇಷ್ಟಾದರೂ ಅವ್ರಿಗೆ ಸಿಗುವಂತೆ ಆಗಲಿ ಅಂತೇಳಿ ನಾನು ಮಾತಾಡ್ತೀನಿ. ನೋಡಿ, ಅಲ್ಲೆಲ್ಲ ಈ ಟೆಂಟ್ಗಳಲ್ಲಿ ಇವರು ಜೀವನ ಮಾಡ್ತಾರೆ. ನಾವು ಮಾತ್ರ, ನಿನ್ನೆ ನಾನು ಕೂಡ ಒಂದು IBಯಲ್ಲಿದ್ದೆ, ಇನ್ನೊಂದು ಮಠದಲ್ಲಿದ್ದೆ, ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಆದರೆ ಅನೇಕ ಜನ ತಮ್ಮ ಬಡತನದಲ್ಲಿ ಇರಬೇಕಾಗಿ ಇದೇ ರೀತಿಯಲ್ಲಿ ವಾಸ ಮಾಡುವಂತಹ ಸ್ಥಿತಿಯನ್ನು ಈ ಸಮಾಜ ನಿರ್ಮಿಸಿದೆ. ಆ ಸಮಾಜದಲ್ಲಿ ನಾವು ಒಂದು ಭಾಗ, ಅದಕ್ಕಾಗಿ ಆಗಿದೆ. ಏನಾದರೂ ಮಾಡಿ ಈ ಸಮಾಜ, ನಾವು ಬದುಕಿರೋ ಟೈಮಲ್ಲೇ ಅವರು ಇಷ್ಟಪಟ್ಟ ಊಟವನ್ನು ಮಾಡುವಂತಹ ವ್ಯವಸ್ಥೆಯನ್ನು ನಾವು ಮಾಡೋಣ. ಇಲ್ಲ ಇಲ್ಲ, ಮಾಡಿ 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 ಮಾಡಿ. ನೋಡಿ, ಬಸವರಾಜ್ ಅವ್ರು ಏನೋ ಹೇಳಬೇಕು ಅಂತ ಹೇಳಿದ್ರು ಅಂದರೆ, ಈ ಜನರಿಗೆ ಖುಷಿ ಮತ್ತು ಸಂತೋಷವನ್ನು ಉಂಟು ಮಾಡುವ, ಒಳ್ಳೆಯವರಿಗೆ ಖುಷಿ ಸಂತೋಷವನ್ನು ಕೊಡುವ ಈ ಸಮುದಾಯ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದು ರೈತರಿಗೂ ಅಪ್ಲೈ ಆಗುತ್ತೆ, ಅದೇ ಥರ ಇವರು ಇಡೀ ದೇಶದ ಯಾವ್ಯಾವುದೋ ಎಲ್ಲಿ ಜಾತ್ರೆ ಹಬ್ಬ ಇರುತ್ತೆ ಅಲ್ಲಿ ಕರೆದಾಗ ಹೋಗಬೇಕು. ಇವ್ರ ಮಕ್ಕಳೆಲ್ಲೋ ಇರ್ತಾರೆ, ಹಳ್ಳಿ ಎಲ್ಲೋ ಇರ್ತಾರೆ. ಹಾಗಾಗಿ ಇವ್ರಿಗೂ ಯಾವ ಥರ ಒಂದು ರೀತಿಯ ಪರಿಹಾರಗಳನ್ನ ಸರ್ಕಾರ ಕೊಡಬೇಕು, ಸಹಾಯ ಮಾಡಬೇಕು. ಮತ್ತು ಈ ಲಾಕ್ಡೌನ್ ಟೈಮ್ನಲ್ಲಿ ಇವ್ರಿಗೆ ಬಿಸ್ನೆಸ್ ಇಲ್ಲ, ಪ್ರೋಗ್ರಾಮ್ ನಡೆಯೋಕ್ಕಾಗೋದಿಲ್ಲ. ಅಂಥ ಟೈಮ್ನಲ್ಲಿ ಇವ್ರಿಗೊಂದು ಒಳ್ಳೆ, ಎಲ್ಲರೂ ಒಂದು ಟೆಂಟ್ ಹಾಕೊಟ್ಟು ಒಳ್ಳೆ ಸರ್ಕಾರ ಕೊಡೋದಿಲ್ಲ. ಬಸವರಾಜ್ ಅವರೇ, ಅದನ್ನ ನಾವು ನೀವು ಮಾಡಬೇಕು, ನಾವು ಮಾಡೋಣ, ಮಾಡಬೇಕು, ನಾವೇ ಮಾಡಬೇಕು. ಸರ್ಕಾರದ ಮೇಲೆ ಎಲ್ಲಾ ಸಮುದಾಯಕ್ಕೂ ಕೊಡ್ತಿದಾರಲ್ಲ, ಅದಾಗೋದಿಲ್ಲ, ಆ ವ್ಯವಸ್ಥೆ ಇದು ಬಹಳ ಇದಾಗಿದೆ. ಒಟ್ಟಿನಲ್ಲಿ ಇದನ್ನ ನಿಮಗೆ ತೋರಿಸ್ತಾ ಇವರು ಊಟ ಮಾಡ್ತಾ ಇದ್ದಾರೆ. ನೀವು ಖುಷಿ ಖುಷಿಯಾಗಿ ಸದಾ ಒಳ್ಳೆ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.